subscribe to our channel and press the bell button for latest educational videos. Bhavi adhikarigalige namaskara. Snehitare, Classic Education YouTube channel ge nimgellarigu swagata, suswagata. Nanu nimma snehita Vijayendra Mahishi, engineer by education and teacher by profession. ಕ್ಲಾಸಿಕ್ಕಲ್ಲಿ ಹಲವಾರು ವರ್ಷಗಳಿಂದ ನಾಲ್ಕೈದು ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ವ್ಯಕ್ತಿತ್ವ ಬೆಳವಣಿಗೆಯ ಸಂಬಂಧಿತವಾದ ಒಂದು ಕಥೆಯನ್ನು ತಗೊಂಡು ಬಂದಿದ್ದೀನಿ. ಕೇಳೋಣ, ಅದರಲ್ಲಿ ಸಂದೇಶವನ್ನು ನೀತಿಯನ್ನು ಅನ್ವಯ ಮಾಡಿಕೊಳ್ಳೋಣ, ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಪಡೆಯೋಣ. ಏನು ಆ ವಿಷಯ ಅಂತಂದರೆ, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. ಕೇಳಿದ್ದೀರಾ? ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು. ದೋಣಿ ಬದಲಾಯಿಸಬೇಡ, ದಿಕ್ಕು ಬದಲಾಯಿಸು. ಸೊ ಫಸ್ಟ್ ಸೆಂಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಾವು ನೋಡುವ ದೃಷ್ಟಿ ಹೆಂಗಿರುತ್ತೆ ಅದು ಬಹಳ ಮಹತ್ವದ್ದು. ಪ್ರತಿಯೊಂದರಲ್ಲಿಯೂ ನಾವು ಸಕಾರಾತ್ಮಕತೆಯನ್ನು ಕಾಣಬೇಕು. ನಾವು ಈ ಪ್ರಪಂಚವನ್ನು ಹೆಂಗೆ ನೋಡ್ತೀವಿ ಅದು ಬಹಳ ಮಹತ್ವದ್ದು. ನಾನು ಹೇಳ್ತಾ ಇರ್ತೀನಿ, ಕಾಮಣಿ ಆದವಂಗೆ ಹೆಂಗೆ ಎಲ್ಲ ಹಳದಿ ಕಾಣುತ್ತೆ ಹಂಗೆ ನಮ್ಮ ಮನೋಭಾವ ಪಾಸಿಟಿವ್ ಇರಬೇಕು. ನಮಗೆಲ್ಲದರಲ್ಲೂ ಪಾಸಿಟಿವೇ ಕಾಣಬೇಕು. ಅದು ಓದುವಿಕೆ ಇರ್ಬೋದು, ಮುಂದಿನ ಕೆಲಸ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಇದನ್ನು ಅಂದರೆ ದೃಷ್ಟಿ ಬದಲಾಯಿಸಿದ್ರೆ ದೃಷ್ಟಿ ಹೆಂಗೆ ಬದಲಾಗ್ಬೋದು ಅನ್ನೋದಕ್ಕೆ ಒಂದು ಕಥೆ ಸ್ನೇಹಿತರೆ. ಒಂದು ದೇವಾಲಯದ ಕಟ್ಟಡ ನಿರ್ಮಾಣ ಕಾರ್ಯ ಶುರುವಾಗಿರುತ್ತದೆ, ಕನ್ಸ್ಟ್ರಕ್ಷನ್ ಆಫ್ ಎ ಟೆಂಪಲ್. ಅಲ್ಲಿ ಮೂರು ಜನ, ನಾವು ಗೌಂಡಿ ಅಂತ ಏನು ಹೇಳ್ತೀವಿ, ಮೇಸ್ತ್ರಿ ಅಂತ ಏನು ಹೇಳ್ತೀವಿ, ಕೆಲಸ ಮಾಡೋರು ಕೆಲಸ ಮಾಡ್ತಾ ಇರ್ತಾರೆ. ನಿಪುಣರು, ಒಳ್ಳೆಯವರು, ಕೌಶಲ್ಯಯುತ ಮನುಷ್ಯರು. ಆದರೆ ಅವರವರ ಮಟ್ಟಿಗೆ ಅವರು ಸಕ್ಸಸ್ಫುಲ್ ಆಗಿರ್ತಾರೆ. ಸೊ ಮೂರು ಜನ ಆ ದೇವಾಲಯದ ಕಟ್ಟಡದ ಕೆಲಸದಲ್ಲಿ ನಿರತರಾಗಿರ್ತಾರೆ, ಅವರವರು ಕೆಲಸ ಮಾಡ್ತಿರ್ತಾರೆ. ದಾರಿಯಲ್ಲಿ ಹೋಗುವವ ಮೊದಲನೆಯ ವ್ಯಕ್ತಿಗೆ ಕೇಳ್ತಾರೆ, ಅಪ್ಪ ಏನು ಮಾಡ್ತಾ ಇದ್ದೀಯಾ? ಆ ಮೊದಲೇ ವ್ಯಕ್ತಿ ಹೇಳ್ತಾನೆ, ನಾನು ನನ್ನ ಜೀವನ ನಿರ್ವಹಣೆ ಮಾಡ್ತಾ ಇದ್ದೀನಿ, ಈ ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆಯವರು ತಮ್ಮ ತಮ್ಮ ಅನುಕೂಲ ಪ್ರಕಾರ ಬೇರೆ ಬೇರೆ ಕ್ಷೇತ್ರಗಳನ್ನು ಆರಿಸ್ಕೊಂಡಿದ್ದಾರೆ, ನಾನು ನನ್ನ ಜೀವನ ನಿರ್ವಹಣೆಗೆ ಇದನ್ನೇ ಗೌಂಡಿ ಕೆಲಸವನ್ನು ಆರಿಸ್ಕೊಂಡಿದ್ದೀನಿ, ನನ್ನ ಕೆಲಸನ ಮಾಡ್ತಾ ಇದ್ದೀನಿ. ಓಕೆ, ಫೈನ್, ಏನೂ ತಪ್ಪಲ್ಲ. ಎರಡನೇ ವ್ಯಕ್ತಿ ಕೇಳ್ತಾರಂತೆ, ಅಪ್ಪ ನೀ ಏನು ಮಾಡ್ತಾ ಇದ್ದೀಯಾ? ಅವನು ಹೇಳ್ತಾನಂತೆ, ಸಿಮೆಂಟು ಮತ್ತು ಉಸುಕು ಕಲಿಸ್ತಾ ಇದ್ದೀನಿ, ಅದನ್ನು ಇಟ್ಟಂಗಿ ಹಾಕಿ ಗೋಡೆ ಕಟ್ಟಬೇಕು, ಈ ಕೆಲಸ ಮಾಡ್ತಾ ಇದ್ದೀನಿ. ಸರಿ, ಮೂರನೇ ವ್ಯಕ್ತಿಗೆ ಕೇಳ್ತಾರೆ, ಅಪ್ಪ ನೀ ಏನು ಮಾಡ್ತಾ ಇದ್ದೀಯಾ? ಆ ಮೂರನೇ ವ್ಯಕ್ತಿ ಹೇಳ್ತಾನಂತೆ, ದೇವಾಲಯದ ನಿರ್ಮಾಣ ಮಾಡೋದ್ರಲ್ಲಿ ನನ್ನ ಒಂದು ಅಳಿದು ಸೇವೆಯನ್ನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೂರು ಜನ ಅದೇ ಕೆಲಸ, ಆದರೆ ಆ ಕೆಲಸದ ಬಗ್ಗೆ ದೃಷ್ಟಿ ಮನೋಭಾವ ಮೂರು ಜನರದು ಬೇರೆ ಬೇರೆ ಆಗಿತ್ತು. ಯಾವುದು ತಪ್ಪು ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ನಮ್ಮ ನಮ್ಮ ಕೆಲಸದ ಬಗ್ಗೆ ನಮಗೆ ಅತ್ಯುನ್ನತವಾದ ದೃಷ್ಟಿ ಅಥವಾ ಮನೋಭಾವ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಇದೇ ಥರದ್ದು ಇನ್ನೊಂದು ಕಥೆ ಸ್ನೇಹಿತರೆ, ಇಬ್ಬರು ಎಕ್ಸಿಕ್ಯೂಟಿವ್ಸ್, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಂದರೆ ಮಾರಾಟ ಪ್ರತಿನಿಧಿಗಳನ್ನು ಒಂದು ಕಂಪನಿ, ಪಾದರಕ್ಷೆಯನ್ನು ಉತ್ಪಾದಿಸುವ ಒಂದು ಕಂಪನಿ, ಫುಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಇಬ್ಬರು ಎಕ್ಸಿಕ್ಯೂಟಿವ್ಸನ್ನು ಒಂದು ಊರಿಗೆ ಕಳಿಸ್ತಾರಂತೆ, ಒನ್ ಬೈ ಒನ್. ಅವರ ಕೆಲಸ, ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ನಾವು ನಮ್ಮ ಫುಟ್ವೇರ್ ಚಪ್ಪಲಿ ಶೂಸ್ಗಳ ಅಂಗಡಿಯನ್ನು ತೆಗಿಬೇಕು, ಒಮ್ಮೆಲೆ ಹೋಗಿ ತೆಗೆಯೋದು ಬೇಡ, ಮೊದಲು ಹೋಗಿ ನೀವು ಸಮೀಕ್ಷೆ ಮಾಡ್ಕೊಂಡು ಬನ್ನಿ, ನಾವು ಹಂಗೆ ತೆಗಿಬೋದೋ ಇಲ್ಲ. ಎಕ್ಸಿಕ್ಯೂಟಿವ್ ನಂಬರ್ ಒನ್ ಕಳಿಸ್ತಾರಂತೆ. ಮೊದಲ ಎಕ್ಸಿಕ್ಯೂಟಿವ್ ಹೋಗ್ತಾನೆ ಆ ಊರಿಗೆ. ಆ ಊರಲ್ಲಿ ಯಾರೊಬ್ಬರೂ ಪಾದರಕ್ಷೆಗಳನ್ನ, ಫುಟ್ವೇರನ್ನು ಹಾಕ್ಕೊಂಡಿರೋದೇ ಇಲ್ಲ. ಅವಂಗೆ ಅವಂಗೊಂಥರ ಫೀಲಿಂಗ್ ಆಗಿ ಇಮಿಡಿಯೇಟ್ಲಿ ತತ್ಕ್ಷಣ ಫೋನ್ ಮಾಡ್ತಾರಂತೆ ಅವ್ರ ಬಾಸಿಗೆ, ಸರ್ ಈ ಊರಿಗೆ ಬರುವುದನ್ನು ವಿಚಾರ ಮಾಡಬೇಡಿ, ಇಲ್ಲಿ ಒಬ್ಬರೂ ಸಹಿತ ಪಾದರಕ್ಷೆ ಅಥವಾ ಫುಟ್ವೇರ್ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ, ನಮ್ಮ ಚಪ್ಪಲಿ ಅಂಗಡಿ ಇಲ್ಲಿ ನಾವು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ, ಇನ್ನೊಂದು ಬೇರೆ ಯಾರಾದರೂ ಊರು ಕೊಡಿ, ನಾವು ಹೋಗಿ ಅಲ್ಲಿ ನೋಡ್ಕೊಂಬರ್ತೀನಿ. ಆಯ್ತಪ್ಪ ನೀನು ಬಾ. ಅದೇ ಊರಿಗೆ ಎಕ್ಸಿಕ್ಯೂಟಿವ್ ನಂಬರ್ ಟೂ ಅನ್ನ ಕಳಿಸ್ತಾರಂತೆ. ಅದೇ ಪ್ರತಿನಿಧಿ ಅಲ್ಲಿ ಹೋಗಿ
ಅತಿ ಖುಷಿಯಿಂದ ಉತ್ಸಾಹದಿಂದ ವಿತ್ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್ ಬಾಸ್ಗೆ ಫೋನ್ ಮಾಡ್ತಾರಂತೆ, ಸರ್ ಒಂದಲ್ಲ ಇಲ್ಲಿ ಎರಡು ಪಾದರಕ್ಷೆಗಳ ಅಂಗಡಿಯನ್ನು ನಾವು ತೆಗಿಬೋದು, ಎರಡು ರಿಟೇಲ್ ಶಾಪನ್ನು ತೆಗಿಬೋದು. ಯಾಕೆ? ಅವನ ದೃಷ್ಟಿ ಏನು ಗೊತ್ತಾ ಸ್ನೇಹಿತರೆ, ಅಲ್ಲಿ ಯಾರೂ ಪಾದರಕ್ಷೆ ಹಾಕ್ಕೊಳ್ಳೋದಿಲ್ಲ. ಹೀಗಾಗಿ ಸ್ವಲ್ಪ ಅವೇರ್ನೆಸ್ ಜಾಗೃತಿಯನ್ನು ಕೊಟ್ಟು ಸ್ವಲ್ಪ ಡೆಮಾನ್ಸ್ಟ್ರೇಷನ್ಗಳನ್ನ ಮಾಡಿದರೆ ಇಡೀ ಊರಿನ ಮಂದಿಗೆ ನಾವು ನಮ್ಮ ಪಾದರಕ್ಷೆಗಳನ್ನ ಕೊಡಬಹುದು. ಹೀಗಾಗಿ ಒಂದು ಬೇಡ ಎರಡು ಅಂಗಡಿ ತೆಗೆಯಬಹುದು ಸರ್. ಸ್ನೇಹಿತರೆ, ಎರಡೂ ಕಥೆಗಳಿಂದ ಏನು ಕಲ್ತೀವಿ? ಒಂದೇ ಕೆಲಸ ಆದರೆ ಬೇರೆ ಬೇರೆ ವ್ಯಕ್ತಿಗಳ ದೃಷ್ಟಿ ಬೇರೆ ಇರುತ್ತೆ. ಮೈ ಫ್ರೆಂಡ್ಸ್, ಆ್ಯಸ್ ಎ ಟೀಚರ್ ನಾ ಹೇಳ್ತಾ ಇದ್ದೀನಿ, ನಮ್ಮ ಕ್ಲಾಸಿಕಲ್ಲಿ ಎಲ್ಲ ಟೀಚರ್ಗಳು ಹಾಗೇ, ನಮ್ಮ ದೃಷ್ಟಿ ಬರೀ ಒಂದು ಕಲಿಸೋದು ಪಾಠ ಮಾಡೋದು ಅಂತಲ್ಲ, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ನಾವು ಅಳಿಲು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಿರ್ದೇಶಕರು ಅವಕಾಶ ಕೊಟ್ಟಿದ್ದಾರೆ ಹೊರತು ನಾವು ಬರೀ ಟೀಚ್ ಮಾಡ್ತಾ ಇದ್ದೀವಿ ಅಂತಲ್ಲ. ಮೈ ಫ್ರೆಂಡ್ಸ್, ಆ ಮನೋಭಾವದಿಂದನೇ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಬೆಳೆಯುತ್ತಾ ಇರುವಂಥದ್ದು. ಸೊ ಅಂತಹ ಮಾಡಿರಿ ಫ್ರೆಂಡ್ಸ್, ದೃಷ್ಟಿಯನ್ನು ಬೆಳೆಸ್ಕೊಳ್ಳೋಣ. ಪೇರೆಂಟ್ಸ್ ಹೇಳಿದ್ದಾರೆ ಕಾಟಾಸಾರಕ್ಕೆ ಅಭ್ಯಾಸ ಮಾಡೋದಲ್ಲ, ಟೀಚರ್ ಬೈತಾರೆ ಅಭ್ಯಾಸ ಮಾಡೋದಲ್ಲ. ಸ್ಟೂಡೆಂಟ್ಸಲ್ಲೂ ಇದನ್ನು ಕಾಣ್ಬೋದು, ಎಲ್ಲರಲ್ಲೂ ಕಾಣ್ಬೋದು. ಬಟ್ ನಾವು ಆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ದೃಷ್ಟಿ ಅಲ್ಟಿಮೇಟ್ ಗೋಲ್ ಕಡೆ ಇರಬೇಕು. ಮೂರು ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿ ಕೇಳ್ತಾರೆ ಏನು ಬರಿತಾ ಇದೆಯಾ, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಬೇಗ ಬೇಗ ಬರೆದು ನಾನು ಆಟ ಆಡಲಿಕ್ಕೆ ಹೋಗಬೇಕು. ಇನ್ನೊಬ್ಬಗೆ ಕೇಳ್ತಾರೆ ಏನು ಬರೀತಾ ಇದೆಯಾ, ಏನು ಪೇರೆಂಟ್ಸ್ ಕಾಡ್ತಾ ಇದ್ದಾರೆ ಬೇಗ ಬೇಗ ಬರಿ ಅಂತ. ಸೊ ಬೇಗ ಬೇಗ ಬರೆದು ಮುಗಿಸಿ ನಾನು ಹೊರಗಡೆ ಒಂದು ಕಡೆ ಹೋಗಬೇಕು. ಆದರೆ ಮೂರನೇ ವಿದ್ಯಾರ್ಥಿ ಕೇಳ್ತಾರೆ ಏನು ಬರೀತಾ ಇದೆಯಾ, ನನ್ನ ಭವಿಷ್ಯದ ನಿರ್ಮಾಣದಲ್ಲಿ ಏನು ಶಿಕ್ಷಕರು ಹೇಳಿದ್ದಾರೆ ಪಾಠವನ್ನು ಅದನ್ನು ಬರಿತಾ ಇದ್ದೀನಿ. ಈ ರೀತಿ ಸ್ನೇಹಿತರೆ, ನಮ್ಮ ಕೆಲಸದ ಬಗ್ಗೆ ನಮ್ಮ ದೃಷ್ಟಿ ಯಾವ ರೀತಿ ಇರುತ್ತೆ ಅದು ಬಹಳ ಮಹತ್ವದ್ದು. ಹೀಗಾಗಿ ನಿಮ್ಮ ಗುರಿ ಏನಿದೆ, ಯಶಸ್ಸು ಆಗಬೇಕು ಅಂತ ಆಗಬಲ್ಲರಿ, ಆದರೆ ಅದಕ್ಕೆ ಇರುವ ನಮ್ಮ ದೃಷ್ಟಿಯನ್ನು ಓಕೆ ಇನ್ನೂ ಹೆಚ್ಚಿಗೆ ಉತ್ಕೃಷ್ಟವಾಗಿ ಮಾಡಿಕೊಳ್ಳೋಣ, ಗುಣಮಟ್ಟದಲ್ಲಿ ಮಾಡಿಕೊಂಡು ಸಕ್ಸಸ್ ಗಳಿಸೋಣ. ಆ ಸಕ್ಸಸ್ ನಿಮ್ಮದಾಗಲಿ ಅಂತ ಹಾರೈಸುತ್ತಾ ಮಾಡಿ ಫ್ರೆಂಡ್ಸ್, ಅಗೇನ್ ಮುಂದಿನ ದಿನಗಳಲ್ಲಿ ಮತ್ತೊಂದು ಕಥೆಯನ್ನು ತೊಗೊಂಡು ಬರ್ತೀನಿ. ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೂ ಧನ್ಯವಾದಗಳನ್ನು ಹೇಳಿ ಈ ಚಾನೆಲನ್ನು ನಿರಂತರವಾಗಿ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.